ಈ ಕೇಸ್ಗಳಲ್ಲಿ ರೆಡ್ ಹ್ಯಾಂಡ್ ಸಿಕ್ಕು, ವಿಡಿಯೋ ಜನ್ ಸಿಕ್ಕು, ಅರೆಸ್ಟ್ ಆಗಿರೋರು ಕೂಡ ಕೇಸ್ ವಿಡ್ರಾ ಮಾಡಿ ಅಂತ ಈ ಸರ್ಕಾರದ ಮಂತ್ರಿಗಳು, ಹಿರಿಯ ಶಾಸಕರು ಎಲ್ಲರೂ ಕೂಡ ಸರ್ಕಾರ ಬಂದು ಕೆಲವೇ ತಿಂಗಳಲ್ಲಿ ಒತ್ತಾಯ ಮಾಡ್ತಿರೋದನ್ನು ನೋಡಿದಾಗ ಈ ರಾಜ್ಯವನ್ನು ಏನು ಮಾಡಕ್ಕೆ ಹೊರಟಿದ್ದಾರೆ ಅಂತ ನಮ್ಮ ಪ್ರಶ್ನೆ ಕೇಳ್ತೀವಿ. ಹಿಂದೆ ಸರ್ಕಾರ ಇದ್ದಾಗ ಪಿ ಎಫ್ ಐ, ಎಲ್ ಡಿ ಪಿ ಎಲ್ ಸುಮಾರು 200 ಕೇಸ್ಗಳನ್ನ ಬಿಡುಗಡೆ ಮಾಡಿದ್ದೀವಿ. ಈಗ ಮತ್ತೆ 6 ಮಿಲಿಯನ್ ಕೇಸ್ಗಳು ಪಿ ಎಫ್ ಐ ಬ್ಯಾಂಡ್ ಆಗಿರುವಂಥ ಸಂಸ್ಥೆಯಿಂದ ಅವರೇ ಎಲ್ ಡಿ ಪಿ ಐ ಕನ್ವರ್ಟ್ ಆಗಿದ್ದಾರೆ. ಅವ್ರಿಗೆ ಅವ್ರ ಕೇಸ್ಗಳನ್ನು ವಿಡ್ರಾ ಮಾಡೋದಕ್ಕೆ ಇದು ಹೊರಟಿದ್ದಾರೆ. ಹುಬ್ಬಳ್ಳಿ ಗಲಭೆ ಬಗ್ಗೆ ಉಪಮುಖ್ಯಮಂತ್ರಿಗಳೇ ಪತ್ರ ಬರೆದು ಇದನ್ನು ಮಾಡಿ ಅಂತ ಹೇಳಿದ ಮೇಲೆ ಅವರು ಗೃಹ ಸಚಿವರು ಹೇಳ್ತಾರೆ ಅದು ಹೇಳಿದ ತಕ್ಷಣ ನಾವು ಮಾಡಲ್ಲ ಅಂತ. ಆದರೆ ಖಂಡಿತ ಅದರ ಪ್ರಭಾವ ಮುಂದಿನ ನಿರ್ಣಯಗಳ ಮೇಲೆ ಆಗಿ ಆಗುತ್ತೆ ಅಂತ ಅದಕ್ಕೆ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು, ಕಾನೂನು ಅಧಿಕಾರಿಗಳು ಅವಕಾಶವನ್ನು ಕೊಡಬಾರದು. ಸರ್, ನಾನು ಶಿವಮೊಗ್ಗಕ್ಕೆ ಬಿಜೆಪಿ ನಿಯೋಗ ಕೂಡ ಭೇಟಿ ನೀಡ್ತಾ ಇದೆ, ಸೊ ಬಿಜೆಪಿ ಯಾವ ಸಂದೇಶ ಕೊಡುವುದರಲ್ಲಿ ತನಿಖ ಈ ಪರಮೇಶ್ವರ ಸಣ್ಣಘಟನೆ ಅಂತ ನಾನು ಹೇಳಿರಲಿಲ್ಲ, ಅಂದರೆ ಬಿಜೆಪಿ ನಾಯಕರು ತಿಳಿಸಿದ್ದಾರೆ ಹೇಳುವಂತ ಹೇಳಿಕೆ.